ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾರ್ಯಗಳಿಗೂ ಸರಳ ಚಿಕಿತ್ಸೆ, ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಸಮಸ್ಯೆಗಳಿಗೆ ಯಶಸ್ವಿ, ಪ್ರಭಾವಿ ಮತ್ತು ಪರಿಣಾಮಕಾರಿಯಾದಂತಹ ಚಿಕಿತ್ಸೆಯನ್ನ ಮನೆ ಮದ್ದಿನ ರೂಪಾಂತರದಲ್ಲಿ ಆಯುರ್ವೇದೀಯ ದೃಷ್ಟಿಕೋನದಲ್ಲಿ ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂಥ ವಿಚಾರ ಕ್ರಾನಿಕ್ ಇಂಡೈಜೆಷನ್. ದೀರ್ಘಕಾಲೀನವಾಗಿ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಸರ್, ಹೊಟ್ಟೆ ಗುಡಗುಡ ಅನ್ನತ್ತೆ, ಹುಳಿ ತೇಗು ಸರ್, ಗಂಟ್ಲೆಲ್ಲ ಹುಳಿ ಸುಟ್ಟಂಗಾಗತ್ತೆ, ಬೆಂಕಿ ಎದೆಯಲ್ಲಿ ಹತ್ಕೊಂಡ್ಬಿಟ್ಟಿದೆ ಅಂದಂಗಾಗತ್ತೆ, ಮೋಷನ್ನು ಕೇಳಲೇಬೇಡಿ, ಎರಡು ಮೂರು ದಿವಸಕ್ಕೆ ಒಂದ್ಸಲ ಆಗತ್ತೆ. ಏನ್ ಮಾಡೋದು ಸರ್? ನೀವು ಹೇಳಿದ ಎಲ್ಲಾ ರೆಮಿಡೀಸು ನಮಗೆ 60-70% ಅನುಕೂಲ ಆಗುತ್ತೆ, ಆದ್ರೆ ಹೆಚ್ಚಿನ ಮಟ್ಟಕ್ಕೆ ಎಲ್ಲರೂ ಎಲ್ಲ ಕಾಲಕ್ಕೂ ಮಾಡಬಹುದಂತ ಏನ್ ರೆಮಿಡೀಸ್ ಇದೆಯಾ? ಫಸ್ಟ್ ಆನ್ಸರ್ ಇಸ್, ದಯವಿಟ್ಟು ಯಾವಾಗ ನಿಮ್ಮ ಜೀರ್ಣಶಕ್ತಿ, ಜೀರ್ಣ ಪ್ರಕ್ರಿಯೆ ಸಮರ್ಪಕವಾಗಿ ಸಕ್ರಿಯವಾಗಿಲ್ವೋ ವೈದ್ಯರ ನೆರವು ಮಾರ್ಗದರ್ಶನವನ್ನ ಪಡೆದು ತದನಂತರ ಕೆಲವೊಂದು ಔಷಧಿಗಳನ್ನ ದೀರ್ಘಕಾಲೀನವಾಗಿ, ಮೇ ಬಿ 6-8 months, ದೀರ್ಘಕಾಲೀನ ಜೀವನ ಪೂರ್ತಿ ಅಲ್ಲ, 6-8 months ತಗೊಂಡಿದ್ದೆ ಆದ್ರೆ ಅದನ್ನ ಸಂಪೂರ್ಣ ಸ್ಟೆಬಿಲೈಸ್ ಮಾಡಕ್ಕೆ ಅವಕಾಶ ಅನುಕೂಲ ಆಸ್ಪದ ಆಗುತ್ತೆ ಅಂತಕ್ಕಂಥ ಮಾತು. ಎರಡನೆಯ ಸಂಗತಿ, ನಾವು ಯಾವಾಗ ಮನೆ ಮದ್ದು ಅಂತ ಹೇಳ್ತಾ ಬರ್ತೀವಿ, ಮನೆ ಮದ್ದನ್ನ ನಾವು ಸಾರ್ವತ್ರಿಕ ದೃಷ್ಟಿಕೋನದಲ್ಲಿ ಹೇಳ್ತಾ ಬರ್ತೀವಿ ಹೊರತು ಸ್ಪೆಸಿಫಿಕ್ ಆಗಿ ಒಂದೇ ವ್ಯಕ್ತಿಯನ್ನ ತಲೆಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಡೆಫಿನೆಟ್ಲಿ 100-100 ಆಗಬೇಕು ಅಂದ್ರೆ ನಮ್ಮ ಪರಿಕಲ್ಪನೆ ಇರತಕ್ಕಂತಹ ಎಲ್ಲಾ ಲಕ್ಷಣಗಳು ಒಂದೇ ವ್ಯಕ್ತಿಯಲ್ಲಿ ಪ್ರಾದುರ್ಭಾವವಾಗಿದೆ, 100-100 ಅವಕಾಶ ಅನುಕೂಲಾಸ್ಪದ ಆಗುತ್ತೆ ಅಂತಕ್ಕಂಥದ್ದು. ದೀರ್ಘಕಾಲೀನವಾದಂತಹ ಇಂಡೈಜೆಷನ್ ಇದಪ್ಪ, ಏನ್ ಮಾಡೋದು? ಎರಡು ಮೂರು ಆಸ್ಪೆಕ್ಟ್ಸ್ ಅಲ್ಲಿ ನಾವು ಅದನ್ನ ಯೋಚನೆ ಮಾಡಬೇಕು. ನಾವು ನೀರನ್ನ ಯಾವಾಗ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕುಡಿತೀವಿ ಆ ಹಂತದಲ್ಲಿ ಜೀರ್ಣಶಕ್ತಿ ಆಗಲಿಕ್ಕೆ ಚೆನ್ನಾಗಿ ಸಾಧ್ಯವೇ ಇಲ್ಲ. ಸೊ ನೀರನ್ನ ಹೆಚ್ಚಾಗಿ ಕುಡಿಬೇಕು. ನೀರನ್ನ ಹೇಗೆ ಕುಡಿಬೇಕು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಂದ್ಸಲಿ ಮೂತ್ರಕ್ಕೆ ಹೋಗಿ ಬಂದ್ರೆ 1/2 ಲೀಟರ್ ನೀರು ಕುಡೀರಿ. ಎಷ್ಟು ನೀರು ಕುಡಿತೀರಾ ಅಷ್ಟು ಮೂತ್ರ ಬರಬೇಕು, ಎಷ್ಟು ಮೂತ್ರ ಹೋಗ್ತಿರೋ ಅಷ್ಟು ನೀರು ಕುಡಿಬೇಕು. ಆವಾಗ ಎಂಡೋಟಾಕ್ಸಿನ್ಸ್ ಲಿಬರೇಷನ್ ಚೆನ್ನಾಗಿ ಶರೀರಕ್ಕಾಗತ್ತೆ, ದೋಷಿ ವಿಷಯಗಳು ಹೊರಗೆ ಬರುತ್ತೆ, ಶರೀರ ತುಂಬಾ ಸ್ವಸ್ಥಿತವಾಗಿ ಆಗತ್ತೆ ಅಂತ. ಇದೇ ನೀರಿಗೆ ನಾವು ಸ್ವಲ್ಪ ಓಂ ಕಾಳನ್ನ ತುಪ್ಪದಲ್ಲಿ ಹುರಿದು ಹಾಕೊಂಡು ಕುಡಿದು ಬಿಡ್ತಕ್ಕಂಥದ್ದು ಸ್ವಲ್ಪ ಘಾಟು, ಆದರೆ ಚೆನ್ನಾಗಿರುತ್ತೆ, ಮಜಾ ಬರುತ್ತೆ. ಸುಖೋಷ್ಣವಾದಂತಹ ಹಂತದಲ್ಲಿ ಕುಡಿಬೇಕು. ಸುಖೋಷ್ಣ ಅಂದ್ರೆ ಸುಖ ಉಷ್ಣ, ಬಿಸಿ ಇರಬೇಕು, ಆ ಬಿಸಿ ನಮಗೆ ಹಿತವಾಗಿರಬೇಕು. ಸಿಂಪಲ್ ರೀ, ಓಂ ಕಾಳು ಹಾಕೊಳ್ತಕ್ಕಂಥ ತುಪ್ಪದಲ್ಲಿ ಹುರಿತಕ್ಕಂಥ ಓಂ ಕಾಳು 1 ಲೀಟರ್ ನೀರಿಗೆ 10 ಗ್ರಾಮ್ ಹಾಕೊಳ್ಳಿ. ತುಪ್ಪದಲ್ಲಿ ಹುರಿದಿರತಕ್ಕಂತಹ ಓಂ ಕಾಳನ್ನ 10 ಗ್ರಾಮ್ ತಗೊಳ್ತಕ್ಕಂಥದ್ದು, 1 ಲೀಟರ್ ನೀರಿಗೆ ಇದನ್ನ ಹಾಕ್ತಕ್ಕಂಥದ್ದು, ಇದನ್ನ ಬಾಯ್ಲ್ ಮಾಡ್ತಕ್ಕಂಥದ್ದು. ಎಷ್ಟು ನಿಮಿಷ ಬಾಯ್ಲ್ ಮಾಡಬೇಕು ಸರ್? 1 ಲೀಟರ್ ನೀರು ಸುಮಾರು 1/2 ಲೀಟರ್ ಬರೋ ಅಷ್ಟು ಬಾಯ್ಲ್ ಆಗಬೇಕು. 3-8 ನಿಮಿಷದವರೆಗೂ ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಆಗಬೇಕು. ಇದಾದ ನಂತರ ಫಿಲ್ಟರ್ ಮಾಡಬೇಕಾ? ಅವಶ್ಯಕತೆ ಇಲ್ಲ. ಇದನ್ನ ಯಥಾವತ್ತಾಗಿ ಸಿಂಪಲ್ ಆಗಿ ಸೇವನೆ ಮಾಡ್ತಾ ಬರ್ತಿರತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಜೀರ್ಣಶಕ್ತಿ ಸರಿ ಮಾಡತಕ್ಕಂತಹ ದೃಷ್ಟಿಕೋನದಲ್ಲಿ. ನೆಕ್ಸ್ಟ್, ಶುಂಠಿ ಗೊತ್ತಲ್ರಿ, ಒಣಶುಂಠಿ, ಮೆಣಸು, ಹಿಪ್ಲಿ, ಲಾಂಗ್ ಪೆಪ್ಪರ್ ಅಂತ ಕರಿತೀವಿ, ಶುಂಠಿ, ಮರೀಚ, ಹಿಪ್ಲಿ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ಅಂದ್ರೆ 2 ಚಿಟಿಕೆ ಈಚ್, ಟೋಟಲ್ 6 ಚಿಟಿಕೇಸ್, ಇದನ್ನ ತಗೊಂಡು 1/2 ಚಮಚ ಜೇನುತುಪ್ಪ ತಗೊಳ್ಳಿ. ಹಳೆ ಜೇನುತುಪ್ಪ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಚೆನ್ನಾಗಿ ಬ್ಲೆಂಡ್ ಮಾಡಿ ಇದನ್ನ ಲಿಕ್ ಮಾಡತಕ್ಕಂಥದ್ದು. ಲಿಕ್ ಮಾಡಿದ್ಮೇಲೆ 15 ನಿಮಿಷ ನೀರನ್ನ ಸೇವನೆ ಮಾಡಬೇಡಿ. ಅದು ನಮ್ಮ ನಾಲಿಗೆ ಮೇಲೆ ಬಿದ್ದ ತಕ್ಷಣ ತನ್ನದೇ ಆದಂತಹ ಹೆಚ್ಚಿನ ಮಟ್ಟದ ಲಾಲಾಸ್ರಾವ ಉತ್ಪನ್ನ ಆಗುತ್ತೆ, ಸಲೈವ ಚೆನ್ನಾಗಿ ಉತ್ಪನ್ನ ಆಗುತ್ತೆ, ಎನ್ಜೈಮ್ಯಾಟಿಕ್ ಆಕ್ಟಿವಿಟಿ ಚೆನ್ನಾಗಿ ಆಗುತ್ತೆ. ಈ ತರದ ಎನ್ಜೈಮ್ಯಾಟಿಕ್ ಆಕ್ಟಿವಿಟಿನೂ ಉತ್ಪನ್ನ ಆಗಿ ಜೀರ್ಣಶಕ್ತಿ ಚೆನ್ನಾಗಾಗದ್ರೆ ನಿಮಗೆ ಹಸಿವು ಚೆನ್ನಾಗಾಗತ್ತೆ, ಮೋಷನ್ ಚೆನ್ನಾಗಾಗುತ್ತೆ. ಇಂಡೈಜೆಷನ್ ಅಂದ್ರೆ ಏನು? ಒಂದು ಚೆನ್ನಾಗಿ ಹಸಿವಾಗದೇ ಇರತಕ್ಕಂಥದ್ದು, ಇನ್ನೊಂದು ಮೋಷನ್ ಆಗದೇ ಇರತಕ್ಕಂಥದ್ದು. ನಡವರ್ಕೆ ಅಂದ್ರೆ ಇದೆರಡರ ಮಧ್ಯದ ಫೇಸ್ ಅಲ್ಲಿ ಹೊಟ್ಟೆ ಉಬ್ಬರ ಬರತಕ್ಕಂಥದ್ದು, ಗ್ಯಾಸ್ ತುಂಬಿಕೊಂಡ್ಬಿಡ್ತದ್ದು, ಮೋಷನ್ ಹೋಗ್ತಕ್ಕಂತಹ ಭಾಗದಲ್ಲಿ ತುಂಬಾ ಕೆಟ್ಟ ದುರ್ಗಂಧಿತ ಗ್ಯಾಸ್ ಹೋಗ್ತಕ್ಕಂಥದ್ದು, ಗಂಟಲು ಹುಳಿ ಸುಡ್ತಕ್ಕಂಥದ್ದು, ಎದೆ ಭಾರ ಆಗುವಂಥದ್ದು, ಇವೆಲ್ಲ ಸಂಗತಿಗಳು ಒಂದು ಕಾಂಬಿನೇಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಚೆನ್ನಾಗಿ ಹಸಿವಾಯ್ತು, ಚೆನ್ನಾಗಿ ಮೋಷನ್ ಆಯ್ತು, ಇನ್ಪುಟ್ ಔಟ್ಪುಟ್ ಬ್ಯಾಲೆನ್ಸ್ ಆಗೋಯ್ತು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಪಕ್ಕ ಅಲ್ವೇನ್ರಿ, ಸಮಸ್ಯೆನೇ ಬರೋಲ್ಲ. ಇಂಡೈಜೆಷನ್ ಅಂದ ತಕ್ಷಣ ನಾನು ಹೇಳ್ತಿರ್ತೀನಿ ಸಂಸ್ಕೃತದ ಶ್ಲೋಕ ಯಾವಾಗಲೂ, ಸರ್ವೇಪಿ ರೋಗ ಮಂದಾಗ್ನೋ ಸುತರಾಮ್ ಉದರಾಣಿ ಚ ಅಂತ. ಎಲ್ಲ ಕಾಯಿಲೆಗಳಿಗೂ ಮಂದಾಗ್ನಿ ಪ್ರಮುಖವಾದಂತಹ ಕಾರಣ, ಅದು ಕರೆಕ್ಟ್ ಆಗಿಲ್ಲ ಅಂದ್ರೆ ಅನೇಕ ಸಮಸ್ಯೆಗಳು ಬಂದ್ಬಿಡುತ್ತೆ. ಸೊ ಮಂದಾಗ್ನಿ ಜ್ವಲಂತವಾಗಿರಬೇಕು, ಜಠರಾಗ್ನಿ ಪ್ರದೀಪ್ತವಾಗಿ ಜ್ವಲಿಸ್ತಾ ಇರಬೇಕು ಅಂದ್ರೆ
ಡೆಫಿನೆಟ್ಲಿ ದೀರ್ಘಕಾಲೀನವಾಗಲ್ಲ. ಸದಾಕಾಲ ಸರ್ವಕಾಲ ನಿಮ್ಮ ಕೋಷ್ಠ ಶುದ್ಧವಾಗಿರಬೇಕು. ಕೋಷ್ಠ ಶುದ್ಧವಾಗಿರಬೇಕು ಅಂದರೆ ಮನುಷ್ಯ ತಿನ್ನುವಂತಹ ವಿಚಾರದಲ್ಲಿ ಕಷ್ಟಪಡಬೇಕು. ಇಲ್ಲಿ ಕಷ್ಟ ಕೊಡದೆ ಅಲ್ಲಿ ಕೋಷ್ಠ ಶುದ್ಧಿ ಇರಬೇಕು ಅಂದರೆ ಅಸಾಧ್ಯವಾದಂತಹ ಮಾತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು ಚೆನ್ನಾಗಿ ತಿನ್ನಿ. ಲೈಫ್ ಈಸ್ ಆಲ್ ಅಬೌಟ್ ಈಟಿಂಗ್ ಅಂಡ್ ಮೇಟಿಂಗ್ ಅಂತಕ್ಕಂಥದ್ರಲ್ಲಿ ತಪ್ಪೇ ಇಲ್ಲ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ದಣಿಬೇಕು. ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲದೆ ಸುಮ್ಮನೆ ತಿಂದಿದ್ದೀನಪ್ಪ, ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ ಒಂದು ಕಡೆ, ಸೋಮಾರಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂದರೆ ನೀವು ಅಮೃತ ಹಸ್ತದಿಂದ, ನೀವು ಧನ್ವಂತರಿ ಹಸ್ತದಿಂದ ಅಮೃತ ಕಳಶವನ್ನು ಕಿತ್ಕೊಂಡ್ಬಂದು ಕೊಡಿಸಿದ್ರು ಕೂಡ ಆ ಮನುಷ್ಯನಿಗೆ ಜೀರ್ಣಶಕ್ತಿ ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಂಗು ಗೊತ್ತಲ್ರಿ, ಜೀರ್ಣ ಆಗಕ್ಕೆ ರಾಮಬಾಣವಾಗ್ತಕ್ಕಂಥದ್ದು ಇಂಗು. ಈ ಇಂಗನ್ನ ತುಪ್ಪದಲ್ಲಿ ಹುರ್ಕೊಳ್ತಕ್ಕಂಥದ್ದು, ಇದಕ್ಕೆ ಸ್ವಲ್ಪ ಕಾಳುಮೆಣಸು ಜೀರಿಗೆ ಪುಡಿಯನ್ನ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲ ಫ್ರೆಶ್ ಇರಬೇಕು, ನೆನ್ಪಿಟ್ಕೊಳ್ಳಿ. ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಮೆಣಸು ಜೀರಿಗೆ ಮತ್ತೆ ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ಇಂಗು, ಈ ಮೂರನ್ನು ಸ್ವಲ್ಪ ಸ್ವಲ್ಪ ಚಟ್ನಿ ಪುಡಿ ಫಾರ್ಮ್ಯಾಟ್ ನಲ್ಲಿ ಸೈಂಧವ ಲವಣವನ್ನ ಮಿಕ್ಸ್ ಮಾಡಿ ಅನ್ನದ ಜೊತೆ ತುತ್ತು ಕಟ್ಟಿ ಮೊದಲ ಖಾದ್ಯಾವಸ್ಥೆಯಲ್ಲಿ, ನಾವು ಅನೇಕ ವಿಧವಾದಂತಹ ಖಾದ್ಯಾವಸ್ಥೆಗಳನ್ನು ಹೇಳ್ತೀವಿ, ಪ್ರಾಗ್ಭಕ್ತ, ಮಧ್ಯಭಕ್ತ, ಅಧೋಭಕ್ತ, ಸಮಾಭಕ್ತ, ಗ್ರಾಸ, ಗ್ರಾಸಾಂತರ, ಮುಹುರ್ಮುಹು ಅಂದ್ರೆ ಮೇಲಿಂದ ಮೇಲೆ ತಿಂತಕ್ಕಂಥದ್ದು, ಊಟದ ಮೊದಲು ತಿಂತಕ್ಕಂಥದ್ದು, ಊಟದ ಮಧ್ಯ ತಿಂತಕ್ಕಂಥದ್ದು, ಊಟ ಆದ್ಮೇಲೆ ತಿಂತಕ್ಕಂಥದ್ದು, ಈ ಅನೇಕ ವಿಭಜನೆಗಳನ್ನ ನಾವೇನು ಆಹಾರ ಸೇವನಾ ಕಾಲಗಳನ್ನ ಹೇಳ್ತಾ ಬರ್ತಿರ್ತೀವಿ, ಔಷಧಿ ಸೇವನಾ ಕಾಲಗಳನ್ನ ಹೇಳ್ತಾ ಬರ್ತಿರ್ತೀವಿ. ಇದು ಆಹಾರ ಸೇವನೆ ಮಾಡಲಿಕ್ಕಿಂತ ಮುಂಚೆ ಸೇವನೆ ಮಾಡತಕ್ಕಂಥ ಪ್ರಮುಖ ಖಾದ್ಯ ಅವಸ್ಥೆಯಲ್ಲಿ ಈ ಖಾದ್ಯವನ್ನ ಸೇವನೆ ಮಾಡಬೇಕು. ಮೊದಲಿನ ತುತ್ತನ ಅನ್ನದಲ್ಲಿ ಮಾತ್ರ ಜೀರಿಗೆ ಮೆಣಸು ಒಂದೊಂದು ಸುಮಾರು ಎರಡರಷ್ಟು ಚಿಟಿಕೆಯಷ್ಟು, ಎರಡು ಚಿಟಿಕೆಯಷ್ಟು ತುಪ್ಪದಲ್ಲಿ ಹುರಿದಿರತಕ್ಕಂಥ ಇಂಗುವಿನ ಪುಡಿ, ಇದನ್ನ ನೀವು ಅನ್ನದ ಜೊತೆ ಸೈಂಧವ ಲವಣ ಜೊತೆ ಮಿಕ್ಸ್ ಮಾಡಿಕೊಂಡು ಮೊದಲನೇ ತುತ್ತಲ್ಲಿ ತಿಂದು ನೋಡಿ. ಫಸ್ಟ್ ಮೋಷನ್ ಚೆನ್ನಾಗಿ ಆಗ್ಬಿಡುತ್ತೆ, ನೆಕ್ಸ್ಟ್ ಚೆನ್ನಾಗಿ ಹಶವಾಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರೆಮಿಡಿ ಆಫ್ ದ ಡೇ, ತುಂಬಾ ಚೆನ್ನಾಗಿ ಜೀರ್ಣ ಆಗ್ಬೇಕು ಸರ್, ತುಂಬಾ ಚೆನ್ನಾಗಿ ಹಶವಾಗ್ಬೇಕು ಸರ್ ಅಂದ್ರೆ ಶುಂಠಿ ತಗೊಳ್ರಿ. ತುಂಬಾ ಜಾಸ್ತಿ ರಸಯುಕ್ತವಾದಂತಹ ತಾಜಾ ಶುಂಠಿ ಚೆನ್ನಾಗಿ ಜಜ್ಜಿಬಿಟ್ಟು ರಸ ತೆಗೀರಿ. ಅದು ಸ್ವಲ್ಪ ನಿಂಬೆ ರಸ ಹಾಕಿ, ಸ್ವಲ್ಪ ಜೇನುತುಪ್ಪ ಹಾಕಿ, ಸ್ವಲ್ಪ ನೀರು ಹಾಕಿ, ನಾಲ್ಕೆ ಜೇನುತುಪ್ಪ, ನೀರು, ಶುಂಠಿ, ಬೇಕು ಅಂದ್ರೆ ಸ್ವಲ್ಪ ಪುದೀನ ರಸ ಆಡ್ ಮಾಡ್ಕೊಳ್ಳಿ. ಇದನ್ನ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಕುಡಿದ್ಬಿಡಿ. ಎಂಥ ಸ್ವಾದ, ಕುಡಿಯಕ್ಕೊಂಥರ ಮಜಾರಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟು, ನಿಮ್ ಹುಳಿ ತೇಗನ ಟಕ್ ಅಂತ ಕಂಟ್ರೋಲ್ ಮಾಡುತ್ತೆ. ನಂಬರ್ ಟು, ಮೋಷನ್ ಎರಡು ದಿವಸನ ಆಗಿಲ್ವಾ, ಸಮ್ಯಕ್ ನಿಸ್ಸರಣ, ಪೂರ್ತಿ ಮೋಷನ್ ಅನ್ನ ಹೊರಗೆ ದಬ್ಬತಕ್ಕಂತಹ ಕೆಲಸ ಆ ಕಾರ್ಯವೈಖರಿ, ಈ ಪೇಯ ಅಂತ. ಎರಡು ಮೂರು ರೆಮಿಡೀಸ್ ಇವತ್ತೇನು ಹೇಳಿದಿಲ್ಲ, ಎಲ್ಲವೂ ನಿಮ್ಮ ಕ್ರಾನಿಕ್ ಇಂಡೈಜನ್ಗೆ ಒಂದು ರಾಮಬಾಣವ ಕೆಲಸ ಮಾಡುತ್ತೆ ಅಂತ. ಪುಟ್ಟ ಮಕ್ಕಳಿಗೆ ಹೋಮ್ ರೆಮಿಡೀಸ್ ನ ಟ್ರೈ ಮಾಡಬೇಡಿ, ಯಾಕಂದ್ರೆ ಬೇಡಿ ಗಿದ್ದಿ ಜಾಸ್ತಿ ಆಗ್ತಕ್ಕಂಥ ಸಂಗತಿಗಳಿದೆ. ಶುಂಠಿಯನ್ನ, ಇಂಗನ್ನ, ಮೆಣಸನ್ನ, ಇದು ಕೋಷ್ಠಕ್ಕೆ ಕೆಲವೊಮ್ಮೆ ಅಹಿತಕಾರಿ ಘಟನೆಗಳನ್ನ ತಂದುಕೊಡಬಹುದು ಪುಟ್ಟ ಮಕ್ಕಳಲ್ಲಿ. 15-16 ವರ್ಷ ಮೇಲ್ಪಟ್ಟವರಿಗೆ 90 ವರ್ಷದವರೆಗೂ ಕೋಷ್ಠ ಅಂದ್ರೆ ಕರಳು ಇವನ್ನ ಜೀರ್ಣಿಸಿಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ಹೊಂದಿರೋದ್ರಿಂದ ಬಹಳ ಧೈರ್ಯವಾಗಿ ನಿಸ್ಸಂಕೋಚವಾಗಿ ಈ ದ್ರವ್ಯಗಳನ್ನ ಉಪಯೋಗಿಸ್ಕೊಳ್ಳಿ, ಆರೋಗ್ಯ ನಿಮ್ದಾಗಿಸ್ಕೊಳ್ಳಿ, ಕ್ರಾನಿಕ್ ಇಂಡೈಜೆಷನ್ ಇಂದ ದೂರ ಇರಿ ಅಂತಕ್ಕಂತಹ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ, ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.